Hello friends, CRTEK here. ಈ ಒಂದು ವಿಡಿಯೋದಲ್ಲಿ ಇಂಪ್ಲಿಮೆಂಟೇಷನ್ ಆಫ್ KNN ಅಲ್ಗೊರಿದಮ್ ಅಂತ ತಿಳ್ಕೊಳ್ತಾ ಇದ್ದೀವಿ. ಕೆ ನಿಯರೆಸ್ಟ್ ನೇಬರ್ ಅಲ್ಗೊರಿದಮ್ನ ಪೈಥಾನ್ ನಲ್ಲಿ ಲೈಬ್ರರೀಸ್ಗಳನ್ನ ಇಂಪೋರ್ಟ್ ಮಾಡಿಕೊಂಡು ಹೇಗೆ ಡೆವಲಪ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಟೂಡೆಂಟ್ಸ್ಗಳು ತುಂಬ ಕೇಳ್ತಿದ್ರು. ಇದು ವಿಡಿಯೋ ML ಲ್ಯಾಬ್ ಪ್ರೋಗ್ರಾಮ್ ಅಲ್ಲೂ ಕೂಡ ಇದೆ. ಸೊ ಅದನ್ನು ಕೂಡ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ನಮಗೆ ಬೇಕಾಗಿರುವಂತಹ ನಾನು ಲೈಬ್ರರೀಸ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಇಂಪೋರ್ಟ್ ಎಸ್ಕೆಲ್ಲರ್ನ ಅಂತ ಮಾಡ್ತಾ ಇದ್ದೀನಿ, ಅಂದ್ರೆ ಎಸ್ಕೆಲ್ಲರ್ ಲೈಬ್ರರಿನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪಾಂಡಾಸ್ನ ಅಲಿಯಾಸ್ PD ಆಗಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದ್ರೆ ಇದಕ್ಕೊಂದು ನೇಮ್ ಕೊಟ್ಕೊಳ್ತಾ ಇದ್ದೀನಿ, ಪಾಂಡಾಸ್ ಆಸ್ PD ಅಂತ. ಓಕೆ, ನೆಕ್ಸ್ಟ್ ಎಸ್ಕೆಲ್ಲರ್ನಿಂದ ಡೇಟಾ ಸೆಟ್ಸ್ ಇರುತ್ತೆ. ಓಕೆ, ಅದರೊಳಗಡೆ ಏನಿರುತ್ತೆ, ಎಸ್ಕೆಲ್ಲರ್ನ ಒಳಗಡೆ ಇನ್ಬಿಲ್ಟ್ ಡೇಟಾ ಸೆಟ್ಸ್ ಇರುತ್ತೆ. ಅಂದ್ರೆ ನಿನ್ನೆ ನಾವು ವಿಡಿಯೋದಲ್ಲಿ ಐರಿಸ್ ಡೇಟಾ ಬಗ್ಗೆ ತಿಳ್ಕೊಂಡ್ವಲ್ಲ, ಆ ಐರಿಸ್ ಡೇಟಾ ಎಸ್ಕೆಲ್ಲರ್ ನಲ್ಲಿ ಇನ್ಬಿಲ್ಡ್ ಆಗಿರುತ್ತೆ. ಸೊ ಆ ಡೇಟಾನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಾನು ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಚ್ ಲೈನಿಗೂ ನಾನು ಕಮೆಂಟ್ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಲೋಡ್ ಲೋಡಿಂಗ್ ದಿ, ಓಕೆ, ಲೋಡ್ ದಿ ಡೇಟಾ. ಸೊ ಲೋಡ್ ಮಾಡೋದಕ್ಕೆ ಯಾವ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಲೋಡ್ ಐರಿಸ್ ಅಂತ. ಓಕೆ, ಸೊ ಲೋಡ್ ಐರಿಸ್ ಏನಿದೆ, ಇದು ಈ ಡೇಟಾನ ನಾನು ಇಂಪೋರ್ಟ್ ಲೋಡ್ ಐರಿಸ್ ಡೇಟಾನ ಇಂಪೋರ್ಟ್ ಮಾಡ್ಕೊಂಡೆ ಅಲ್ವಾ, ಸೊ ಅದಕ್ಕೊಂದು ಫಂಕ್ಷನ್ ಸಿಗುತ್ತೆ. ಓಕೆ, ಆ ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಐರಿಸ್ ವೇರಿಯೇಬಲ್ ಒಳಗಡೆ ಆ ಫುಲ್ ಕಂಪ್ಲೀಟ್ ಡೇಟಾನ ಸ್ಟೋರ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಐರಿಸ್ ಕೀಸ್. ಓಕೆ, ಐರಿಸ್ ಕೀಸ್ ನ ನಾನು ಏನ್ ಮಾಡ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ತೇನೆ. ಐರಿಸ್ ಒಳಗಡೆ ಏನೇನ್ ಇರುತ್ತೆ ಅಂದ್ರೆ ಡೇಟಾ ಇರುತ್ತೆ. ಓಕೆ, ನೆಕ್ಸ್ಟ್ ಟಾರ್ಗೆಟ್ ಇರುತ್ತೆ, ಹಾಗೆ ಫ್ರೇಮ್ಗಳಿರುತ್ತೆ, ಟಾರ್ಗೆಟ್ ನೇಮ್ಸ್ ಗಳಿರುತ್ತೆ, DESR, ಓಕೆ, ಫ್ಯೂಚರ್ ನೇಮ್ಸ್, ಹಾಗೆ ಫೈಲ್ ನೇಮ್, ಇಷ್ಟು ಆಟ್ರಿಬ್ಯೂಟ್ ಗಳಿದೆ ಐರಿಸ್ ಒಳಗಡೆ. ಓಕೆ, ನಮಗೆ ಇವೇನು ಇಂಪಾರ್ಟೆಂಟ್ ಅಲ್ಲ, ನೆಕ್ಸ್ಟ್ ಹೋಗೋಣ, ಕಂಟಿನ್ಯೂ ಮಾಡೋಣ. ಐರಿಸ್ ಡೇಟಾನ ಪ್ರಿಂಟ್ ಮಾಡಿದ್ದೀನಿ, ನೋಡ್ಬೋದು ಇಲ್ಲಿ ಐರಿಸ್ ಕೀಸ್ ಯಾವ್ದ್ಯಾವ್ದು ಅಂತ ಗೊತ್ತಾಗ್ತಿದೆ, ಅದನ್ನು ಒನ್ಸ್ ಅಗೇನ್ ಪ್ರಿಂಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಈ DF ಗೆ ವೇರಿಯಬಲ್ ಒಳಗಡೆ ಏನ್ ಸ್ಟೋರ್ ಮಾಡ್ತಾ ಇದ್ದೀನಿ ಅಂದ್ರೆ ಪಾಂಡಾಸ್ ನ ಯೂಸ್ ಮಾಡಿಕೊಂಡು, ಅಂದ್ರೆ PD.DataFrame. ಓಕೆ, ಸೊ ಡೇಟಾ ಫ್ರೇಮ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಯಾವುದನ್ನ ಅಂದ್ರೆ ಐರಿಸ್ ಒಳಗಡೆ ಇರುವಂತಹ ಡೇಟಾ ಅನ್ನು ಮಾತ್ರ. ಓಕೆ, ನಾ ಇವ್ದು ಯಾವುದನ್ನು ಮುಟ್ತಾ ಇಲ್ಲ. ಓಕೆ, ಸೊ ಇದನ್ನ ಮಾತ್ರ ತಗೊಳ್ತಾ ಇದ್ದೀನಿ, ಡೇಟಾನ ತಗೊಳ್ತಾ ಇದ್ದೀನಿ. ಡೇಟಾ ಹೇಗಿರುತ್ತೆ ಅನ್ನೋದನ್ನ ಚೆಕ್ ಮಾಡೋದಾದ್ರೆ ಪ್ರಿಂಟ್ DF ಕೊಟ್ರೆ ಆಯ್ತು. ಫಸ್ಟ್ ಡೇಟಾ ಫ್ರೇಮ್ನಾಗಿ ಏನ್ ಮಾಡ್ತಾ ಇದ್ದೀನಿ, ಕನ್ವರ್ಟ್ ಮಾಡಿಕೊಂಡು DF ಸ್ಟೋರ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ, ಪ್ರಿಂಟ್ ಮಾಡ್ತಾ ಇದ್ದೀನಿ. ಪ್ರಿಂಟ್ DF ಕೊಟ್ಟಾಗ ಈ ಕಡೆ ಏನೇನ್ ವ್ಯಾಲ್ಯೂಸ್ ಇದೆ, ಈ ಕಡೆ ಈಗ ನಾವು ಲೈನ್ ಹೇಳಿತೀನಿ. ಸೊ ಇದ್ರ ಈಚೆ ಕಡೆ ಇರೋದೆಲ್ಲ ಏನು ಇಂಡೆಕ್ಸ್ ವ್ಯಾಲ್ಯೂಸ್, ಇದು ಡೇಟಾದಲ್ಲಿ ಇಲ್ಲ. ಓಕೆ, ಇದು ನಾವು ಪ್ರಿಂಟ್ ಮಾಡಿದಾಗ ಬಂದಿರೋದು, ಡೇಟಾ ಫ್ರೇಮ್ ಆಗಿ ಕನ್ವರ್ಟ್ ಮಾಡಿದಾಗ ಬಂದಿರೋದು. ನಂಗೆ ಡೇಟಾದ ಒಳಗಡೆ ಇರೋದು ಇದಿಷ್ಟೇ. ಓಕೆ, ನಾನು ಈ ಕಡೆ ಏನು ಎರಡನೇ ಕಾಲಮ್ ಏನು ಮಾಡಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಅದಿಷ್ಟು ಮಾತ್ರ ಡೇಟಾದಲ್ಲಿ ಇರುತ್ತೆ. ಸೊ ಡೇಟಾದಲ್ಲಿ 0th ಕಾಲಮ್ ಅಲ್ಲಿ ಇಷ್ಟು ಡೇಟಾ ಇದೆ, 149, ಅಂದ್ರೆ 150 rows ಡೇಟಾ ವಿತ್ 4 columns ಅಂತ ತೋರಿಸ್ತಿದೆ, ನೋಡ್ಬೋದು ಇಲ್ಲಿ. ಓಕೆ, 4 columns, 150 rows ಅಂದ್ರೆ ಇಲ್ಲಿ 0 ಇಂದ 149, ಅಂದ್ರೆ ಟೋಟಲ್ ಎಷ್ಟಾಯ್ತು, 0 ಆ್ಯಡ್ ಮಾಡಿ ಅವಾಗ 150 ಆಯ್ತಾ. ಹಾಗೆ ಇಲ್ಲಿ ಏನ್ ತೋರಿಸ್ತಿದೆ, 0 ಇಂದ 1, 2, 3, ಅಂದ್ರೆ ಟೋಟಲ್ 4 columns. ಓಕೆ, ಸೊ ಈ ಡೇಟಾ ಏನಿದೆ, ಇದು ಇಂಡೆಕ್ಸ್ ಡೇಟಾ. ಇದು ನಾವು PD.Data ಫ್ರೇಮ್ ಆಗಿ ಕನ್ವರ್ಷನ್ ಮಾಡಿದ ಮೇಲೆ ನಮಗೆ ಏನ್ ತೋರಿಸ್ತಾ ಇರೋದು, ಇದು ಇಂಡೆಕ್ಸ್ ಆಗಿ ತೋರಿಸ್ತಾ ಇರೋದು. ಅಲ್ಲಿವರೆಗೂ ಇದು ಈ ಡೇಟಾದೊಳಗಡೆ ಇರೋದಿಲ್ಲ. ಓಕೆ, ಐರಿಸ್ ಡೇಟಾದೊಳಗಡೆ ಇಂಡೆಕ್ಸ್ ಇರೋದಿಲ್ಲ. ಓಕೆ, ಸೊ ಜಸ್ಟ್ ನಮಗೆ 4 columns ಒಳಗಡೆ 150 rows ಆಫ್ ಡೇಟಾ ಇರುತ್ತೆ. ಈಚ್ ಕಾಲಮ್ಗೂ ಸಪರೇಟ್ 150 row ಡೇಟಾ ಇರುತ್ತೆ. ಓಕೆ, ಈಚ್ ಕಾಲಮ್ ಅಲ್ಲೂ 150 row ಡೇಟಾ ಇರುತ್ತೆ. ಸೊ ಈ ಡೇಟಾ ಏನಪ್ಪ ಅಂತ ನೋಡೋದಾರೆ ನೀವು, ಇದು ಸೆಪಲ್ ಲೆಂತ್, ಪೆಟಲ್ ಲೆಂತ್, ಸೆಪಲ್ ವಿಡ್ತ್, ಪೆಟಲ್ ವಿಡ್ತ್. ಓಕೆ, ನಿನ್ನೆ ಹೇಳಿಕೊಟ್ಟನಲ್ವಾ, ಅದು ಈ ಡೇಟಾದ ಏನು ನ್ಯೂಮರಿಕಲ್ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಕ್ಲಿಯರ್ ಮಾಡ್ತೀನಿ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಓಕೆ, ನೆಕ್ಸ್ಟ್ ಪ್ರಿಂಟ್ ಐರಿಸ್, ಐರಿಸ್ ಡೇಟಾನ ಪ್ರಿಂಟ್ ಮಾಡಿದ್ದೀನಿ, ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಆಗಿ. ಇದು ಏನಿದೆ, ಇದಿಷ್ಟು ಏನಿದೆ, ಒನ್ ವೆಕ್ಟರ್ ಒಳಗಡೆ ಏನೇನು ಕಾಣ್ತಿದೆ ನೋಡ್ಬೋದು. ಇದು ಒನ್ ವೆಕ್ಟರ್ ಒಳಗಡೆ ಅಂದ್ರೆ ಒಂದು ಕಂಪ್ಲೀಟ್ ವೆಕ್ಟರ್. ಸೊ ಇದು ಒಂದು ಎಕ್ಸಾಂಪಲ್ ಆಗಿ ಸೆಪಲ್ ವಿಡ್ತ್ ತಗೊಳ್ಳಿ, ಇನ್ನೊಂದು ಸೆಪಲ್ ಲೆಂತ್ ತಗೊಳ್ಳಿ, ಹಾಗೆ ಪೆಟಲ್ ವಿಡ್ತ್ ತಗೊಳ್ಳಿ, ಇನ್ನೊಂದು ಪೆಟಲ್ ಲೆಂತ್ ತಗೊಳ್ಳಿ. ಓಕೆ, ಸೊ ಇಷ್ಟು 4 ಏನಿರುತ್ತೆ ಡೇಟಾ ಇರುತ್ತೆ ಒಂದು ವೆಕ್ಟರ್ ಅಲ್ಲಿ. ಸೊ ಇದಿಷ್ಟು ಡೇಟಾ ಯೂಸ್ ಮಾಡಿಕೊಂಡು ನಮ್ಮ ಪ್ರಾಬ್ಲಮ್ ಏನಂದ್ರೆ, ಇದನ್ನ ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇದು ವರ್ಜಿ ಕಲರು ಅಥವಾ ವರ್ಜಿನಿಕನ ಅಥವಾ ಸೆಟೋಸ ಫ್ಲವರ್ ಅಂತ ನಾವು ಡಿಕ್ಲೇರ್ ಮಾಡ್ಬೇಕಲ್ವಾ. 3 flowers ಇದೆ, SVV ಅಲ್ವಾ. ಸೊ ಸೆಟೋಸ ಫ್ಲವರು ಅವು ವರ್ಜಿ ಕಲರು ಅಥವಾ ವರ್ಜಿನಿಕನ ಅಂತ ಏನೇನು ನಾವು ಚೆಕ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇದು ನಮ್ಮ ಮೇನ್ ಟಾಸ್ಕ್ ಆಗಿರುತ್ತೆ. ನಾನು ಪ್ರಿಂಟ್ ಮಾಡಿ ತೋರಿಸಿದ್ದೀನಿ, ಡೇಟಾ ಎಷ್ಟಿದೆ ಅಂತ ನೀವು ಕಂಪ್ಲೀಟ್ ಆಗಿ ಈ ಡೇಟಾ ಕೂಡ ನೋಡ್ಬೋದು. 150 rows ಆಫ್ ಡೇಟಾ ಇರುತ್ತೆ. ಓಕೆ, ನೆಕ್ಸ್ಟ್
ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದೀನಿ. ಪ್ರಿಂಟ್ ಐರಿಸ್ ಆಫ್ ಟಾರ್ಗೆಟ್ ನೇಮ್. ಓಕೆ, ಟಾರ್ಗೆಟ್ ನೇಮ್ನ ಈಗ ಯೂಸ್ ಮಾಡೋಣ. ಇಲ್ಲಿ ತನಕ ನಾನು ಟಾರ್ಗೆಟ್ ನೇಮ್ ಯೂಸ್ ಮಾಡಿರಲ್ಲ. ಇವಾಗ ಯಾವ್ದು ಯೂಸ್ ಮಾಡಿದೆ? ಡೇಟಾ ಯೂಸ್ ಮಾಡಿದೆ. ಓಕೆ, ಇವಾಗ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ? ಟಾರ್ಗೆಟ್ ನೇಮ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಟಾರ್ಗೆಟ್ ನೇಮ್ಸ್ ಒಳಗಡೆ ಏನಿದೆ ಅಂತ ಚೆಕ್ ಮಾಡೋದಾದ್ರೆ ಇವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾನು ಟಾರ್ಗೆಟ್ ನೇಮ್ಸ್ನ ಯಾವ್ದ್ಯಾವ್ದು ಹೇಳಿದೆ ಅಂತ. ಓಕೆ, ಸೊ ಟಾರ್ಗೆಟ್ ನೇಮ್ಸ್ ಒಳಗಡೆ ಯಾವ್ದಿದೆ ಅಂದರೆ ಸೆಟೋಸ ಫ್ಲವರ್ ಇದೆ, ಹಾಗೆ ವರ್ಜಿ ಕಲರ್ ಇದೆ, ಹಾಗೆ ವರ್ಜಿನಿಕಾ. ಟಾರ್ಗೆಟ್ ಅಂದ್ರೆ ಏನಂದ್ರೆ ಕ್ಲಾಸ್ ಅಟ್ರಿಬ್ಯೂಟ್ಸ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ಟಾರ್ಗೆಟ್ ಅಂದ್ರೆ ಏನೂ ಇಲ್ಲ, ನಮ್ಮ ಕ್ಲಾಸಿಫಿಕೇಶನ್ ನಾವು ಯಾವ ಮೂರು ಗ್ರೂಪ್ಗಳಲ್ಲಿ ಯಾವ್ದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಒಂದು ವೆಕ್ಟರ್ಗೆ ನಾವು ಏನು ಹೇಳ್ಬೋದು, ಟಾರ್ಗೆಟ್ ನೇಮ್ಸ್ ವೆಕ್ಟರ್ ಅಂತಾನು ಕೂಡ ಹೇಳ್ಬೋದು. ಓಕೆ, ಸೊ ಇದು ವೆಕ್ಟರ್ ಅಲ್ಲ, ಜಸ್ಟ್ ಲಿಸ್ಟ್. ಈ ಲಿಸ್ಟಿಗೆ ನಾವೇನ್ ಹೇಳ್ಬೋದು, ಟಾರ್ಗೆಟ್ ನೇಮ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್, ಇವಾಗ ಮೇಲ್ಗಡೆ ಇಲ್ಲೊಂದು ರೋ ಇದೆ ಅಲ್ವಾ, ಓಕೆ, ಈ ರೋನ ಕನ್ಸಿಡರ್ ಮಾಡೋಣ. ಓಕೆ, ಇದಿಷ್ಟು ರೋ ತಗೊಂಡು ಇದು ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಓಕೆ, ಕೆ ಎನ್ ಎನ್ ಹಾಕಿ. ಸೊ ಇದು ಯಾವ ಒಂದು ಫ್ಲವರ್ಗೆ ಸಿಮಿಲರ್ ಆಗಿರುತ್ತೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಬೇಕಲ್ವಾ. ಅಂತಹ ಸೆಲೆಕ್ಟ್ ಮಾಡಬೇಕಾಗುವಂತ ಇವು ಏನಿದೆ ಇಂತ ಫ್ಯೂಚರ್ಗಳಿಗೆ, ನೇಮ್ಸ್ಗಳಿಗೆ ಟಾರ್ಗೆಟ್ ನೇಮ್ಸ್ ಅಂತ ಹೇಳ್ತೀವಿ. ಓಕೆ, ಇವಾಗ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ಜಸ್ಟ್ ನೀವು ಒಂದ್ಸರಿ ಫಸ್ಟ್ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ, ಆಮೇಲೆ ನೀವು ಕೂಡ ಇದನ್ನ ಈ ಕೋಡ್ನ ನೀವು ಎಕ್ಸಿಕ್ಯೂಟ್ ಮಾಡಿ. ಓಕೆ, ಸೊ ಈ ಕೋಡ್ ನಿಮಗೆ ಗಿಟ್ಹಬ್ ನನ್ನ ಲಿಂಕ್ ಅಲ್ಲಿ ಸಿಗುತ್ತೆ. ಗಿಟ್ಹಬ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಓಕೆ, ಕೆ ಎನ್ ಎನ್ ಅಂತ ಹಾಕಿರ್ತೀನಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಏನು ಪಿಟ್ ಮಾಡ್ತಾ ಇದ್ದೀನಿ ಅಂದರೆ ಫ್ಯೂಚರ್ ನೇಮ್ಸ್. ಓಕೆ, ಸೊ ಇವಾಗ ಯಾವ್ದಾವ್ದಾಯಿತು ಚೆಕ್ ಮಾಡೋಣ. ನನ್ನ ಕಂಪ್ಲೀಟ್ ಐರಿಸ್ ಡೇಟಾದೊಳಗಡೆ ಏನೇನು ತಗೊಂಡೆ, ಡೇಟಾ ತಗೊಂಡೆ, ಟಾರ್ಗೆಟ್ ನೇಮ್ಸ್ ತಗೊಂಡೆ, ಇವಾಗ ಫ್ಯೂಚರ್ ನೇಮ್ಸ್ನ ಚೆಕ್ ಮಾಡೋಣ. ಓಕೆ, ಫ್ಯೂಚರ್ ನೇಮ್ಸ್ ಯಾವುದು? ನಾನು ಹೇಳಿದೆ ಫ್ಯೂಚರ್ ನೇಮ್ಸ್ ಸೆಪಲ್ ಲೆಂತ್, ಸೆಪಲ್ ವಿಡ್ತ್. ಓಕೆ, ಪೆಟಲ್ ಲೆಂತ್, ಪೆಟಲ್ ವಿಡ್ತ್, ಇದು ಫೋರ್ ಮೇಲ್ಗಡೆ ಏನು ಕಾಲಮ್ಸ್ ಇದ್ದಲ್ವಾ, ಇಲ್ಲಿ ಕಾಲಮ್ ಏನಿದೆ 0, 1, 2, 3, ಅವುಗಳನ್ನ ರಿಪ್ಲೇಸ್ ಮಾಡ್ಕೊಳ್ಬೋದು. ಓಕೆ, ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಅಷ್ಟೇ. 0 ಅಂದರೆ ಸೆಪಲ್ ಲೆಂತ್, 1 ಅಂದರೆ ಸೆಪಲ್ ವಿಡ್ತ್, ಹಾಗೆ 2 ಅಂದರೆ ಪೆಟಲ್ ಲೆಂತ್, ಹಾಗೆ 3 ಅಂದರೆ ಪೆಟಲ್ ವಿಡ್ತ್. ಓಕೆ, ನೆಕ್ಸ್ಟ್ ಇದಿಷ್ಟ ಆಯಿತು. ನೆಕ್ಸ್ಟ್ ಏನು ಪ್ರಿಂಟ್ ಮಾಡ್ತಾ ಇದ್ದೀನಿ ಅಂದರೆ ಐರಿಸ್ ಟಾರ್ಗೆಟ್ನ ಯೂಸ್ ಮಾಡ್ತೀನಿ. ಈಗ 2 ಯೂಸ್ ಮಾಡೋದಾಯಿತು. ಓಕೆ, 3 ಆಯಿತು ಅನಿಸುತ್ತೆ. ಟಾರ್ಗೆಟ್ ಡೇಟಾ ಆಯಿತು, ಟಾರ್ಗೆಟ್ ನೇಮ್ಸ್ ಆಯಿತು, ಫ್ಯೂಚರ್ ನೇಮ್ಸ್ ಆಯಿತು. ಇವಾಗ ಟಾರ್ಗೆಟ್ ಯೂಸ್ ಮಾಡ್ತೀನಿ. ಓಕೆ, ಟಾರ್ಗೆಟ್ ಅಂದರೆ ಏನು ಅಂತ ನೋಡೋಣ. ಟಾರ್ಗೆಟ್ ಕಾಲಮಲ್ಲಿ ಏನಿದೆ? ಓಕೆ, ಸೊ ಟಾರ್ಗೆಟ್ ಒಳಗಡೆ ಏನಿದೆ ಅಂದರೆ 0. ಓಕೆ, 0 ಅಂದರೆ ಏನಂದರೆ ಸೆಟೋಸ. ಓಕೆ, 0 ಏನೇನಿದಾವೆ ಅದೆಲ್ಲ ಸೆಟೋಸ ಫ್ಲವರ್ಸ್. ವರ್ಜಿ ಕಲರ್ ಅಂದರೆ ಏನೇನಿದೆ ಅವೆಲ್ಲ 1. ಓಕೆ, ವರ್ಜಿ ಕಲರ್ ಏನೇನಿದೆ ಅವೆಲ್ಲ 2. ಸೊ ಇದು ಟೋಟಲ್ ಎಷ್ಟಿರುತ್ತೆ? 150 ಇರುತ್ತೆ. ಚೆಕ್ ಮಾಡಬೇಕು ಅಂದರೆ ಇದನ್ನ ಟೋಟಲಾಗಿ ಎಣಿಕೆ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ನೀವು ಲೆಂತ್ ಆಪರೇಟರ್ನ ಯೂಸ್ ಮಾಡಿಕೊಂಡು ಕೂಡ ಚೆಕ್ ಮಾಡ್ಬೋದು. ಸೊ ಫಸ್ಟ್ ಯೂಸ್ ಮಾಡೋಕೆ ಟ್ರೈ ಮಾಡೋಕೆ ಬರುತ್ತಾ ನೋಡೋಣ ಫಸ್ಟ್. ಓಕೆ, ಕ್ಲಿಯರ್ ಮಾಡ್ಕೊಳ್ತೀನಿ. ಎಲ್ಇಎನ್ ಆಫ್ ಐರಿಸ್ ಟಾರ್ಗೆಟ್. ಓಕೆ, ಚೆಕ್ ಮಾಡೋಣ. 150 ನೋಡಿದ್ರ ಟೋಟಲ್ ಎಷ್ಟಿದೆ? 150 ಬರ್ತಿದೆ. ಓಕೆ, ಸೊ ಅದರಲ್ಲಿ ಇದನ್ನ ಇನ್ನೊಂದ್ಸರಿ ಪ್ರಿಂಟ್ ಮಾಡೋಣ. ಸೊ ಇದು ಕೆಳಗಡೆ ಇರಲಿ, ಇದ್ರ ಮೇಲ್ಗಡೆ ಒಂದು ಸೆಲ್ ಆ್ಯಡ್ ಮಾಡಿಕೊಂಡು ಪ್ರಿಂಟ್ ಮಾಡ್ತೀನಿ. ಓಕೆ, ಸೊ ಇದರಲ್ಲಿ 150 ರೋಸ್ ಅಲ್ಲಿ ಏನೇನಿದೆ ಅಂದರೆ ಟೋಟಲ್ಲು 0 ಇದೆ. ಓಕೆ, ಸೊ ಅವುಗಳನ್ನ 0 ರೆಪ್ರೆಸೆಂಟ್ ಮಾಡ್ತಾ ಇದೀವಲ್ವಾ. ಇವೆಲ್ಲ ಏನು, ಇದಿಷ್ಟು ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಇದಿಷ್ಟು ಏನಂದ್ರೆ ಸೆಟೋಸ್ ಆಫ್ ಫ್ಲವರ್ಸ್ಗಳು. ಓಕೆ, ಹಾಗೇನೆ 1 ಏನೇನಿದೆ, 1 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1 ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ನಾನು ಗ್ರೂಪಿಂಗ್ ಮಾಡಿದ್ದೀನಿ, ಅದೆಲ್ಲ ಏನು ವರ್ಜಿ ಕಲರ್ ಆಗುತ್ತೆ, ವರ್ಜಿ ಕಲರ್ ಫ್ಲವರ್. ಇನ್ ರಿಮೈನಿಂಗ್ ಆಲ್ ಏನು ಉಳಿದಿದೆ ಅವೆಲ್ಲ ವರ್ಜಿನಿಕ ಆಗುತ್ತೆ. ಓಕೆ, ಸೊ ಇದು ಸೆಟೋಸಾ, ಇದು ವರ್ಜಿ ಕಲರ್, ಹಾಗೆ ಇದು ವರ್ಜಿನಿಕ. ಮೂರು ಫ್ಲವರ್ ಅಷ್ಟೇ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಯಾವ್ದಾದ್ರು ಒಂದು ಮೂರು ಫ್ಲವರ್ ಇಟ್ಕೊಳ್ರಿ. ಇದು ದಾಸವಾಳ, ಇದು ಚೆಂಡು ಹೂವು, ಹಾಗೆ ಇದು ಮಲ್ಲಿಗೆ ಹೂವು ಅನ್ಕೊಳ್ರಪ್ಪ ಅಷ್ಟೇ. ಓಕೆ, ಸೊ ಅವುಗಳನ್ನ ಏನು ಮಾಡಿದಾರೆ ಅಂದರೆ ಅವ್ರು ಒಂದು ಟ್ರೈನ್ ಡೇಟಾ ಕೊಟ್ಟಿದ್ದಾರೆ. ಏನಂದರೆ ಇಲ್ಲಿ ಕೊಟ್ಟಿರೋ ಡೇಟಾ ಏನಿದೆ ಅವುಗಳಿಗೆ ಒಂದು ಟಾರ್ಗೆಟ್ ಡೇಟಾನು ಕೊಟ್ಟಿದ್ದಾರೆ. ಈ ರೋ ಏನಿದೆ, ಈ ರೋಗೆ ಏನು ಅಡ್ಜಸ್ಟೆಂಟಾಗಿ ಟಾರ್ಗೆಟ್ ಡೇಟಾ ಕೊಟ್ಟಿದ್ದಾರಲ್ವಾ. ಸೊ ಆ ಟಾರ್ಗೆಟ್ ಯಾವುದು? ಎಕ್ಸಾಂಪಲ್, ಇದು ಟಾರ್ಗೆಟ್ಗೆ ಮೇ ಬಿ 2 ಇತ್ತು ಅಂದರೆ ಅದಕ್ಕೆ ನೀವೇನು ಮಾಡ್ಕೊಳ್ಳಿ, ವರ್ಜಿ ನಿಕಾ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆ, ಅದಕ್ಕೂ ಕೂಡ ಕಂಪ್ಲೀಟ್ ಡೇಟಾ ಇಲ್ಲಿದೆ ನೋಡ್ಬೋದು, ಇದನ್ನು ಕೂಡ ಕೆಳಗಡೆ ಇದೆ. ಸೊ ಆದರೆ ಇದು ನಮಗೆ ಕಾಲಮಲ್ಲಿ ಎಕ್ಸಾಕ್ಟಾಗಿ ಇದಕ್ಕೆ ಮ್ಯಾಚ್ ಆಗಿ ನಮಗೆ ಪ್ರಿಂಟ್ ಆಗೋದಿಲ್ಲ. ಓಕೆ, ಸೊ ಅದಕ್ಕಾಗಿ ನಾನು ಈ ಡೇಟಾನ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ನೌ ವಿ ನೀಡ್ ಎ ಟಾರ್ಗೆಟ್ ಆ್ಯಂಡ್ ಡೇಟಾ ಸೊ ದಟ್ ವಿ ಕ್ಯಾನ್ ಟ್ರೈನ್ ಎ ಮಾಡಲ್. ಓಕೆ, ಸೊ ನಮಗೆ ಫಸ್ಟ್ ಡೇಟಾ ಒಂದು ಕಡೆ ಬೇಕು, ಇನ್ನೊಂದು ಕಡೆ ಟಾರ್ಗೆಟ್ ಬೇಕು.
ಓಕೆ. ಸೊ ಅದರಿಂದ ನಾವೇನು ಮಾಡ್ಬೋದು, ಮಾಡೆಲ್ ಅನ್ನು ಟ್ರೈನ್ ಮಾಡ್ಬೋದು. ಆಸ್ ವಿ ನೋ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಕ್ಲಾಸ್ ಫ್ರಮ್ ಫ್ಯೂಚರ್ಸ್, ವಿ ಹ್ಯಾವ್ ವಿತ್ ದ ಲಾಜಿಕ್ ಅವರ್ ಟಾರ್ಗೆಟ್ ಕ್ಲಾಸಸ್ ಆರ್ 0, 1, 2 ಅಂಡ್ ಡೇಟಾ ಈಸ್ DF. ಓಕೆ, ಸೊ DF ಗೆ ಡೇಟಾ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊದಲೇ ಗೊತ್ತಾಗಿದೆ ಅನ್ಕೊಳ್ತೀನಿ, DF ಡೇಟಾ ಫ್ರೇಮ್ ಮಾಡಿ ಡೇಟಾ ಫ್ರೇಮ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಡೇಟಾ ಫ್ರೇಮ್ ಏನು ಅಂತ ಗೊತ್ತಿಲ್ಲ ಅಂದರೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಡೇಟಾ ಫ್ರೇಮ್ ಅಂದರೆ ಏನಿಲ್ಲ, ರೋ ವೈಸ್ ಕಾಲಮ್ ವೈಸ್ ರೆಪ್ರೆಸೆಂಟೇಷನ್ ಆಗುತ್ತೆ ಡೇಟಾ. ಓಕೆ, ನಿಮಗೆ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂದರೆ ಇದರಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ಅರ್ಥ ಆಗುತ್ತೆ, ಒಂದ್ಸಲ ರೀಡ್ ಮಾಡಿ. ಓಕೆ, ಸೊ ನಾನು ಈ ವಿಡಿಯೋ ಲೆಂತ್ ಆಗುತ್ತೆ, ಬೇಗ ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಟ್ ಅಲ್ಲಿ ಆಯ್ತಾ, 0 ಮತ್ತು 1 ಮತ್ತು 2 ಅಂದ್ರೆ ಏನು ಹೇಳಿ, 0 ಅಂದ್ರೆ ಸೆಟೋಸಾ, 1 ಅಂದ್ರೆ ವರ್ಜಿಕಲರ್, 2 ಅಂದ್ರೆ ವರ್ಜಿನಿಕ. ಓಕೆ ಓಕೆ, ಸರಿ ಇದೆ. ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ DF ನ ಇನ್ನೊಂದು ವೇರಿಯಬಲ್ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಸುಮ್ಮನೆ ಡೇಟಾ ಚೇಂಜ್ ಆದ್ರೆ ಮತ್ತೆ ಅಗೇನ್ ಅಗೇನ್ ಡೇಟಾ ಫ್ರೇಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ತುಂಬಾ ರಿಸ್ಕ್ ಆಗುತ್ತೆ. ಓಕೆ, ಅದಕ್ಕಾಗಿ ನಾನು ಏನ್ ಮಾಡ್ತೀನಿ, X ಗೆ DF ನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. Y ಒಳಗಡೆ ಏನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಐರಿಸ್ ಟಾರ್ಗೆಟ್, ಟಾರ್ಗೆಟ್ ಡೇಟಾ ಯಾವುದು, ಇದಿಷ್ಟು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ, ಸ್ಪ್ಲಿಟ್ಟಿಂಗ್ ದಿ ಡೇಟಾ. ಸೊ ಸ್ಪ್ಲಿಟ್ ನ ಹೇಗೆ ಮಾಡ್ತಾ ಇದ್ದೀನಿ ಅಂದ್ರೆ SQLR ನಲ್ಲಿ ಮಾಡೆಲ್ ಸೆಲೆಕ್ಷನ್ ಅನ್ನೋ ಒಂದು ಅಗೇನ್ ಅದರೊಳಗಡೆ ಒಂದು ಸಬ್ ಲೈಬ್ರರಿ ಸಿಗುತ್ತೆ. ಓಕೆ, ಅದರೊಳಗಡೆ ಏನ್ ಇಂಪೋರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಟ್ರೈನ್ ಟೆಸ್ಟ್ ಸ್ಪ್ಲಿಟ್. ಓಕೆ, ಟ್ರೈನ್ ಟೆಸ್ಟ್ ಸ್ಪ್ಲಿಟ್. ಸೊ ಈ ಡೇಟಾನ ನಾನು ಟ್ರೈನ್ ಆಗಿ ಒಂದು ಸ್ಪ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಟೆಸ್ಟಿಂಗ್ ಡೇಟಾ ಅಂತ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಾನು ಯಾವ ಡೇಟಾ ಯೂಸ್ ಯಾವ ಲೈಬ್ರರಿ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ SQLR ಒಳಗಡೆ ಮಾಡೆಲ್ ಸೆಲೆಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನಿಮಗೆ ಏನಾದ್ರು SQLR ಒಳಗಡೆ ಇರೋ ಎಲ್ಲಾ ಲೈಬ್ರರೀಸು ಗೊತ್ತಾಗಬೇಕು ಅಂದ್ರೆ SQLR ಆದ್ಮೇಲೆ ಡಾಟ್ ಹಾಕಿ ಟ್ಯಾಬ್ ಪ್ರೆಸ್ ಮಾಡಿ. ಓಕೆ, SQLR ಆದ್ಮೇಲೆ ಡಾಟ್ ಯೂಸ್ ಮಾಡಿದ್ಮೇಲೆ ಟ್ಯಾಬ್ನ ಪ್ರೆಸ್ ಮಾಡಿದ್ರೆ ಈ ತರ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಅದರೊಳಗಡೆ ಇರುವ ಎಲ್ಲಾ ಲೈಬ್ರರೀಸ್ಗಳು ಕೂಡ ಬರುತ್ತೆ. ಸೊ ನಾವು ಯಾವ್ದೊಂದು ಸೆಲೆಕ್ಟ್ ಮಾಡ್ಬೇಕು ಹೇಳಿ, ಇವಾಗ ಮಾಡೆಲ್ ಸೆಲೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಬೇಕು. ಓಕೆ, ಸೊ ಮಾಡೆಲ್ ಸೆಲೆಕ್ಷನ್ ಒಳಗಡೆ ನೀವು ಇಂಪೋರ್ಟ್ ಅಂತ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರೆದ ಮೇಲೆ ನೀವು ಜಸ್ಟ್ ಇನ್ ಟ್ರೈನ್ ಅಂತ ಯೂಸ್ ಮಾಡಿ. ಓಕೆ, TRA, ನೆಕ್ಸ್ಟ್ ಟ್ಯಾಬ್ ಪ್ರೆಸ್ ಮಾಡಿ. ಓಕೆ ನೋಡಿ, ಟ್ರೈನ್ ಟೆಸ್ಟ್ ಸ್ಪ್ಲಿಟ್, ಅದೇ ಆಟೋ ಕಂಪ್ಲೀಟ್ ಆಯ್ತು, ನಾನೇನು ಪ್ರಿಂಟೇ ಮಾಡಿಲ್ಲ. ಓಕೆ ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ 4 ವೇರಿಯಬಲ್ನ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇದಿಷ್ಟು ಏನಿದೆ, ಎಕ್ಸ್ ಟ್ರೈನ್ ಮತ್ತೆ ಎಕ್ಸ್ ಟೆಸ್ಟ್ ಏನಿದೆ, ಇದು ಯಾವ ಡೇಟಾ, ಈ ಕಡೆ ಡೇಟಾ ಅಂತ ಕಾಲಮ್ ಒಂದು ಇರುತ್ತೆ, ಹಾಗೆ ಟಾರ್ಗೆಟ್ ಅಂತ ಕಾಲಮ್ ಇರುತ್ತೆ. ಈ ಡೇಟಾ ಕಾಲಮ್ನ ಟ್ರೈನ್ ಅಂಡ್ ಟೆಸ್ಟ್ ಆಗಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ, TT ಅಂತ. ಓಕೆ, ಇಲ್ಲಿ ಟ್ರೈನ್ TR TE ಬರಿತೀನಿ. ಓಕೆ, ಟೆಸ್ಟ್ ಡೇಟಾನೂ ಕೂಡ ಅಲ್ಲ, ಟಾರ್ಗೆಟ್ ಡೇಟಾನೂ ಕೂಡ TR TE ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಅಂಡ್ ಟೆಸ್ಟಿಂಗ್ ಡೇಟಾದಲ್ಲಿ ಅವಾಗ, ಸೊ ಇವೆರಡು ಏನಿದೆ, ಓಕೆ ಇದೇನಿದೆ TE ET ಮತ್ತೆ ET ಇದೆಯಲ್ಲ, ಇದನ್ನ ನಾನು ಆ ಮಾಡೆಲ್ನ ರನ್ ಮಾಡಿದ್ಮೇಲೆ ಯೂಸ್ ಮಾಡ್ತೀನಿ, ಯಾಕಂದ್ರೆ ನನ್ನ ಮಾಡೆಲ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ. ಓಕೆ, ಸೊ ಇವೆರಡು ಡೇಟಾ ಏನಿದೆ, ಓಕೆ ಟ್ರೈನ್ ಡೇಟಾ ಹಾಗೆ ಟ್ರೈನ್ ಟಾರ್ಗೆಟ್ ಡೇಟಾ, ಟ್ರೈನ್ ಡೇಟಾ ಏನಿದೆ DD. ಓಕೆ, ಸೊ ಟ್ರೈನ್ ಟಾರ್ಗೆಟ್ ಡೇಟಾ ಇವೆರಡು ಡೇಟಾ ಏನಿದೆ ಅದನ್ನ ನಾನು ಮಾಡೆಲ್ನ ಟ್ರೈನ್ ಮಾಡೋಕೆ ಯೂಸ್ ಮಾಡ್ತೀನಿ. ಸೊ ಇದನ್ನ ಟೆಸ್ಟ್ ಮಾಡೋಕೆ ಯೂಸ್ ಮಾಡ್ತೀನಿ ಆಫ್ಟರ್ ದಿ ಮಾಡೆಲ್ ಬಿಲ್ಡಿಂಗ್ ಆದ್ಮೇಲೆ, ಇದು ಟ್ರೈನ್ ಮಾಡೋಕೆ ಯೂಸ್ ಮಾಡ್ತೀನಿ. ಈ ಕಡೆ ಡೇಟಾ ಟೆಸ್ಟ್ ಮಾಡೋದಂದ್ರೆ ಟ್ರೈನ್ ಮಾಡೋದು, ಫಸ್ಟ್ ಟ್ರೈನ್ ಮಾಡೋಕೆ ಯೂಸ್ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸೊ ಡಿಕ್ಲೇರ್ ಏನ್ ಮಾಡ್ತೀನಿ, ಎಕ್ಸ್ ಟ್ರೈನ್ ಎಕ್ಸ್ ಟೆಸ್ಟ್ ವೈ ಟ್ರೈನ್ ವೈ ಟೆಸ್ಟ್. ಸೊ ನಾನು ಮಾಡೆಲ್ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಯಾವ್ದನ್ನ ಯೂಸ್ ಮಾಡ್ತೀನಿ, ಎಕ್ಸ್ ಟ್ರೈನ್ ಮತ್ತೆ ವೈ ಟ್ರೈನ್ ನ ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಮಾಡೆಲ್ ಬಿಲ್ಡ್ ಆದ್ಮೇಲೆ ಅದರ ಅಕ್ಯುರೇಸಿ ಎಷ್ಟು, ಅದರ ಎಫಿಷಿಯನ್ಸಿ ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡೋದಕ್ಕೆ ಎಕ್ಸ್ ಟೆಸ್ಟ್ ವೈ ಟೆಸ್ಟ್ ನ ಯೂಸ್ ಮಾಡ್ತೀನಿ. ಓಕೆ, ಸೊ ಒಟ್ಟು 4 ವೇರಿಯಬಲ್ನ ಡಿಕ್ಲೇರ್ ಮಾಡಿಕೊಂಡು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಫಂಕ್ಷನ್ ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಟ್ರೈನ್ ಟೆಸ್ಟ್ ಸ್ಪ್ಲಿಟ್. ಸೊ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಒಳಗಡೆ ಏನ್ ಪಾಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಒಂದು ಡೇಟಾ. ಓಕೆ, ನೆಕ್ಸ್ಟ್ ಟಾರ್ಗೆಟ್ ಡೇಟಾ. ಓಕೆ, ಸೊ ಟಾರ್ಗೆಟ್ ಡೇಟಾ ಮತ್ತೆ ಡೇಟಾನ ಪಾಸ್ ಮಾಡ್ತಾ ಇದ್ದೀನಿ, ಹಾಗೆ ಟೆಸ್ಟ್ ಸೈಜ್ ಅಂದ್ರೆ ನನಗೆ ಟೆಸ್ಟ್ ಡೇಟಾ ಎಷ್ಟು ಪರ್ಸೆಂಟ್ ಬೇಕು. ಇವಾಗ 100% ಡೇಟಾ ಈ ಒಂದು ಕಾಲಮ್ ಅಲ್ಲಿ ಇಷ್ಟು ಡೇಟಾ ಇದೆ ಅನ್ಕೊಳ್ಳಿ, ಇಲ್ಲಿ 150 ರೋಸ್ ಇದೆಯಲ್ಲಪ್ಪ, 150 ರೋಸ್ ಅಲ್ಲಿ ನನಗೆ ಇಷ್ಟು ಪರ್ಸೆಂಟೇಜು ಟ್ರೈನಿಂಗ್ ಡೇಟಾ ಬೇಕು.
ಟ್ರೈನ್ ಮಾಡಕ್ಕೆ ಬೇಕು, ನನಗೆ ಜಾಸ್ತಿ ಟ್ರೈನ್ ಮಾಡ್ತೀನಿ, ಆಮೇಲೆ ಸ್ವಲ್ಪ ಅದರಲ್ಲಿ ಟೆಸ್ಟ್ ಮಾಡ್ತೀನಿ ಅಂತ ಅಷ್ಟೇ. ಸೊ ಟೆಸ್ಟಿಂಗಿಗೆ ನಾನು 0.33% ಯೂಸ್ ಮಾಡ್ತೀನಿ, ಅಂದರೆ 33% ಡೇಟಾನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ 33% ಓಕೆ, ಈ ಜೀರೋನ ಕ್ಲಿಯರ್ ಮಾಡ್ಕೊಳ್ತೀನಿ. ಹಾಗೆ 67% ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಟ್ರೈನಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಹಾಗೆ ರ್ಯಾಂಡಮ್ ಸ್ಟೇಟ್ ಏನಂದ್ರೆ 42. ರ್ಯಾಂಡಮ್ ಸ್ಟೇಟ್ ಏನಕ್ಕೆ ಅಂದ್ರೆ ಈಸ್ಟ್ ಸ್ಟೇಟ್ ಅಲ್ಲೂ ಕೂಡ ರ್ಯಾಂಡಮ್ ಡೇಟಾ ತಗೊಳ್ತಾ ಇದೆ. ಓಕೆ, ಸೊ ನಿಮಗೆ ಇನ್ನೂ ಡೌಟ್ಸ್ ಗಳಿದ್ರೆ ಹೇಗೆ ಟ್ರೈನ್ಸ್ ಟೆಸ್ಟ್ ಸ್ಪ್ಲಿಟ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಹೋಗಿ ಟ್ರೈನ್ ಹಾಗೆ ಓಕೆ ನ್ಯೂ ಬ್ರೌಸರ್ ಓಪನ್ ಮಾಡಿಕೊಂಡು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂತ ಇದನ್ನ ಎಂಟರ್ ಮಾಡಿ ಅಷ್ಟೇ. ನಿಮಗೆ ಫಸ್ಟ್ ಬ್ಲಾಗ್ ಸಿಗುತ್ತೆ, ಎಸ್ಕೆಲರ್ ಮಾಡೆಲ್ ಸೆಲೆಕ್ಷನ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್. ಓಕೆ, ಸೊ ಇದನ್ನ ಓಪನ್ ಮಾಡಿ ಈ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಇದಿಷ್ಟು ವಿಡಿಯೋದಲ್ಲಿ ಸ್ಟಾಪ್ ಮಾಡೋಣ, ಯಾಕಂದ್ರೆ ಈ ವಿಡಿಯೋ ಲೆಂತಿ ಆಗುತ್ತೆ, ಸೊ ನಿಮಗೆ ಬೋರ್ ಅನ್ಸುತ್ತೆ. ಓಕೆ, ಸೊ ಅದಕ್ಕಾಗಿ ನಾನು KNN ನ ಕ್ಲಾಸಿಫೈಯರ್ ಮಾಡೆಲ್ ಹೇಗೆ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಅದು ಕೂಡ ಕಂಪ್ಲೀಟ್ ಕೋಡ್ ರೆಡಿ ಇದೆ. ಓಕೆ, ಸೊ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ರೆ ನಿಮಗೆ ಅದು ಕೂಡ ಹೆವಿ ಆಗ್ಬೋದು, ಅದಕ್ಕಾಗಿ ನಾನು ಇಲ್ಲಿದಕ್ಕೆ ನಿಲ್ಲಿಸ್ತೀನಿ. ಸೊ ಎಲ್ಲಿ ತನಕ ಅರ್ಥ ಆಗಿದೆ ಅನ್ಕೊಳ್ತೀನಿ, ಸ್ಪ್ಲಿಟ್ಟಿಂಗ್ ಡೇಟಾ ತನಕ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದು ಇಷ್ಟು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹಾಗೇನೆ ನೀವು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕು, ಏನಂದ್ರೆ ಈ ಎಸ್ಕೆಲರ್ ಲೈಬ್ರರಿ ಏನೇನಿದೆ ಅಂತ ತಿಳ್ಕೊಳ್ಳಿ. ಹಾಗೇನೆ ನೆಕ್ಸ್ಟ್ ನೆಕ್ಸ್ಟಿಗೆ ಹೋಗೋಣ. ನೆಕ್ಸ್ಟ್ ಯಾವುದು ಅಂದ್ರೆ ಪಾಂಡಾಸ್ ಲೈಬ್ರರಿ. ಓಕೆ, ಸೊ ಎಸ್ಕೆಲರ್ ಲೈಬ್ರರಿ ಒಂದು ಮತ್ತೆ ಪಾಂಡಾಸ್ ಲೈಬ್ರರಿನ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಅದು ನಿಮಗೆ W3 ಸ್ಕೂಲ್ಸ್ ಅಲ್ಲಿ ಸಿಗುತ್ತೆ, ಅವ್ರು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇದಿಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ CRTEKNS ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಎ ನೈಸ್ ಡೇ. ಪೀಸ್.